ವೆಲ್ಕಮ್ ಟು ಸಿನಿ ಡಾಪ್. ಇದು ನಮ್ಮ ಮೊಟ್ಟ ಮೊದಲನೆಯ ವಿಡಿಯೋ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಸುಮ್ಮನೆ ಕೇಳಲ್ಲ, ಅದು ದೊಡ್ಡ ಕೆಲಸ, ದೊಡ್ಡವರು ಮಾಡೇ ಮಾಡ್ತಾರೆ. ಇವತ್ತಿನ ಕಾನ್ಸೆಪ್ಟ್ ಹಾರರ್ ಮೂವೀಸ್, ಟಾಪ್ 7 ಹಾರರ್ ಮೂವೀಸ್ ಮಸ್ಟ್ ವಾಚ್. 1979 ರಿಲೀಸ್, ನಾನಿನ್ನ ಬಿಡಲಾರೆ. ಮಯೂರ ನಾನಿನ್ನ ಮರೆಯಲಾರೆ ಮಾಡಿದಂತಹ ಫೇಮಸ್ ಡೈರೆಕ್ಟರ್ ವಿಜಯ್ ಅವರ ಡೈರೆಕ್ಷನ್, ಟಾಪ್ ಮ್ಯೂಸಿಕ್ ಡೈರೆಕ್ಟರ್ ರಾಜನ್ ನಾಗೇಂದ್ರ ಅವರ ಕೈವಾಡ. ಟ್ರೈಲರ್ ನಲ್ಲಿ ನೋಡಿದ ಹಾಗೆ ಅಮೇಜಿಂಗ್, ಮೈಂಡ್ ಬ್ಲೋಯಿಂಗ್ ಆಕ್ಟಿಂಗ್ ಫ್ರಮ್ ಅನಂತ್ ನಾಗ್. ಈ ಚಿತ್ರ ಹಾರರ್ ಥ್ರಿಲ್ಲರ್ ಅನ್ನೋಕ್ಕಿಂತ ಜೀವನ ಗಟ್ಟಿಯಾಗಿ ಇಟ್ಕೊಂಡು ಕೂತ್ಕೊಳ್ಳೋ ಅಂತ ಚಿತ್ರ. ಈ ಮೂವಿ ಮಸ್ಟ್ ವಾಚ್. IMDB ಏಟ್. ಕರ್ವಾ 2016 ರಿಲೀಸ್, ಫ್ರಮ್ ದ ಮೇಕರ್ಸ್ ಆಫ್ 6-5=2. ಈ ಚಿತ್ರದಲ್ಲಿ ಕೆಲವು ಸ್ನೇಹಿತರು ಒಂದು ಬಂಗ್ಲೆಗೆ ಹೋಗಿ ಟ್ರ್ಯಾಪ್ ಆಗ್ತಾರೆ. ಆ ಟ್ರ್ಯಾಪ್ ಆದ್ಮೇಲೆ ನಡೆಯುವಂಥ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಈ ಮೂವಿನಲ್ಲಿ ನೀವು ನೋಡಬೇಕಾಗಿರುವಂತಹ ಮೈನ್ ಪಾಯಿಂಟ್ಸ್ ಸಸ್ಪೆನ್ಸ್, ಹಾರರ್, ಥ್ರಿಲ್ಲರ್ ಆ್ಯಂಡ್ 7.3 ರೈಟಿಂಗ್ಸ್ ಫ್ರಮ್ IMDB. ಈ ಮೂವಿ ಬಹಳಷ್ಟು ಮೆಚ್ಚುಗೆ ಪಡೆದಿದೆ. ಒನ್ ಆಫ್ ದ ಬೆಸ್ಟ್ ಮೂವಿ ಇನ್ KFI. ಈ ಮೂವಿ ಮಸ್ಟ್ ವಾಚ್. ದುರ್ಗಾ ಶಕ್ತಿ, ನೆಕ್ಸ್ಟ್ ಮೂವಿ ಆಫ್ ಟಾಪ್ 7, 1999 ರಿಲೀಸ್. ದೇವರಾಜ್ ಆ್ಯಂಡ್ ಶ್ರುತಿ ಆಕ್ಟಿಂಗ್ ಮೈಂಡ್ ಬ್ಲೋಯಿಂಗ್. ಒಂದು ಚಿಕ್ಕ ಫ್ಯಾಮಿಲಿ ಒಂದು ಹಾಂಟೆಡ್ ಬಂಗ್ಲೋಗೆ ಶಿಫ್ಟ್ ಆದಮೇಲೆ ಅಲ್ಲಿ ನಡೆಯುವಂತಹ ಪೂರ್ವ ಜನ್ಮದ ಪಾಪ ಕರ್ಮಗಳ ಬಗ್ಗೆ ಸ್ಟೋರಿ. ಡಿಫ್ರೆಂಟ್ ಕಾನ್ಸೆಪ್ಟ್ ಈ ಮೂವಿಗೆ, ಡಿಫ್ರೆಂಟ್ ಸ್ಟ್ರಾಂಗ್ ಕಾನ್ಸೆಪ್ಟ್ ಇದೆ. ಅವರೆಲ್ಲರೂ ಫೇಸ್ ಮಾಡುವಂಥ ಹೊಸ ಎಕ್ಸ್ಪೀರಿಯನ್ಸ್ ಮತ್ತು ಹೂ ಮಾರೋ ಚೆಲುವಿ ಅನ್ನೋ ಪ್ಲಸ್ ಪಾಯಿಂಟ್ ಮೂವಿಗೆ ಬಹಳಷ್ಟು ಕ್ರಿಪ್ ತಂದು ಕೊಟ್ಟಿದೆ. ಸಸ್ಪೆನ್ಸ್ ಹಾರರ್ ಥ್ರಿಲ್ಲರ್ ಮೂವಿ ಇದಾಗಿದ್ದು ಇದು ಮಸ್ಟ್ ವಾಚ್. ನಂಬರ್ 4 ಆಫ್ ದ ಟಾಪ್ 7 ಇಸ್ ಕನಕಾಂಬರಿ, 2004 ರಿಲೀಸ್. ಅನು ಪ್ರಭಾಕರ್ಸ್ ಅಮೇಝಿಂಗ್ ಆಕ್ಟಿಂಗ್. ಈ ಚಿತ್ರದಲ್ಲಿ ಮಾರಲ್ ತುಂಬ ಚೆನ್ನಾಗಿದೆ. ಒನ್ ಆಫ್ ದ ಟಾಪ್ ಕ್ವಾಲಿಟಿ ಡೈರೆಕ್ಟರ್ ದಿನೇಶ್ ಬಾಬು ಅವರ ಡೈರೆಕ್ಷನ್ನಲ್ಲಿ ಬಂದಿರುವಂಥ ಮೂವಿ. ಒಂದು ಮಿಸ್ಚೀವಿಯಸ್ ಕಾಲೇಜ್ ಗರ್ಲ್ ಕಾಲೇಜ್ ಟ್ರಿಪ್ಗೆ ಅಂತ ಬಂದಾಗ ಒಂದು ಮನೆ ರಿಲೇಟ್ ಆಗುತ್ತೆ. ಆ ಮನೆ ರಿಲೇಟ್ ಆದಮೇಲೆ ಏನಾಗುತ್ತೆ ಅನ್ನೋದೇ ಈ ಮೂವಿ ಮೈನ್ ಸ್ಟೋರಿ. ಪ್ಲಸ್ ಪಾಯಿಂಟ್ ಆಫ್ ದ ಮೂವಿ ಓಂ ಪ್ರಕಾಶ್ ರಾವ್ ಕಾಮಿಡಿ ಸೀನ್ಸ್. ಆಮೇಲೆ ಈ ಮೂವಿಗೆ ಹೈ ಟೆಕ್ನಾಲಜಿ ಆಫ್ HD ಕ್ಯಾಮ್ರಾನ ಬಳಸಿ ಈ ಮೂವಿನ ಮಾಡಲಾಗಿದೆ. ಈ ಮೂವಿಗೆ 8.3 ರೇಟಿಂಗ್ ಸಿಕ್ಕಿದೆ. ಈ ಮೂವಿ ಮಸ್ಟ್ ವಾಚ್. ನಂಬರ್ 3 ಆಫ್ ಟಾಪ್ 7 ಎಸ್ ಕಟಕ, 2017 ಮೂವಿ ಇದಾಗಿದ್ದು. KGF ಮೂವಿಯ ಪ್ರಖ್ಯಾತ ಮ್ಯೂಸಿಕ್ ಡೈರೆಕ್ಟರ್ ರವಿ ಬಸ್ರೂರ್ ಈ ಚಿತ್ರಕ್ಕೆ ಡೈರೆಕ್ಟರ್, ಮ್ಯೂಸಿಕ್ ರೈಟರ್, ಎಡಿಟರ್. ಅದರಲ್ಲಿ ಘೋರ ಪ್ರಯೋಗವೇ. ಟ್ರೈಲರ್ ಅಲ್ಲಿ ನೋಡಿದ ಹಾಗೆ ಒಂದು ಮುಗ್ಧ ಮನಸ್ಸಿನ ಮೇಲೆ ಬೀರುವಂಥ ಎಕ್ಸ್ಪೀರಿಮೆಂಟಲ್ ಸ್ಟೋರಿ ಡಿಫ್ರೆಂಟ್ ಆಗಿದೆ. ಈ ಚಿತ್ರದಲ್ಲಿ ಬರುವಂಥ ಸನ್ನಿವೇಶಗಳು ಬಹಳ ಬೆಚ್ಚಿ ಬೀಳಿಸುತ್ತೆ. 7.6 IMDB ರೇಟಿಂಗ್ ಸಿಕ್ಕಿದ್ದು ಒನ್ ಆಫ್ ದ ಬೆಸ್ಟ್ ಹಾರರ್ ಥ್ರಿಲ್ಲರ್ ಅಂತಲೇ ಹೇಳ್ಬೋದು. ಈ ಮೂವಿ ನಿಮಗೆ ಮಸ್ಟ್ ವಾಚ್ ಅನ್ಸೇ ಅನಿಸುತ್ತೆ. ನಂಬರ್ 2 ಆಫ್ ದ ಟಾಪ್ 7 ಎಸ್ ಮಮ್ಮಿ ಸೇಮಿ, 2016 ಮೂವಿ ಇದಾಗಿದ್ದು. 3-4 ಹಾಲಿವುಡ್ ಮೂವಿ ಮಿಕ್ಸ್ ಆದರೆ ಯಾವ ಲೆವೆಲಲ್ಲಿ ಇರುತ್ತೆ ಆಗಿದೆ. ಟ್ರೈಲರ್ ಅಲ್ಲಿ ನೋಡಿದ ಹಾಗೆ ಗ್ರಾಫಿಕ್ಸ್ ಹಾಂಟೆಡ್ ಹೌಸ್ನಲ್ಲಿ ನಡೆಯುವಂಥ ಪುಟ್ಟ ಫ್ಯಾಮಿಲಿ ಜೊತೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಈ ಮೂವಿಲಿ ನೆಕ್ಸ್ಟ್ ಲೆವೆಲಲ್ಲಿ ಅನಿಸುತ್ತೆ. BGM ಭಾಳಷ್ಟು ಸ್ಟ್ರಾಂಗ್ ಆಗಿದೆ. 81% ರೇಟಿಂಗ್ ಈ ಮೂವಿಗೆ ಸಿಕ್ಕಿದೆ. ಒನ್ ಆಫ್ ದ ಟಾಪ್ ವೆಬ್ಸೈಟಲ್ಲಿ 5-4 ರೇಟಿಂಗ್ಸ್ ಈ ಮೂವಿಗೆ ಸಿಕ್ಕಿದೆ. ಈ ಮೂವಿ ಮಸ್ಟ್ ವಾಚ್. ನಂಬರ್ 1 ಆಫ್ ದ ಟಾಪ್ 7 ಇಸ್ ನೀನು ಸುಮ್ಮನಾಗುವಂತಲ್ಲ,
1993 ಮೂವಿ ಇದಾಗಿದ್ದು ಚಿತ್ರದ ಸನ್ನಿವೇಶಗಳು ಮತ್ತು ಪಾತ್ರಗಳು ನಿಮ್ಮನ್ನ ಮಗ್ನ ಮೌನರಾಗಿಸುತ್ತೆ. ಈ ಮೂವಿಯ ಒನ್ ಲೈನ್ ಸ್ಟೋರಿ ಹೇಳಬೇಕು ಅಂದರೆ, ಶೂಟಿಂಗ್ ಕ್ರೂ ಒಂದು ಒಂಟಿ ಮನೆ ಎಸ್ಟೇಟ್ ಅನ್ನುವಂಥ ಜಾಗ ಹೋಗ್ತಾರೆ. ಅಲ್ಲಿ ನಡೆಯುವಂಥ ಕಾನ್ಸಿಕ್ವೆನ್ಸಸ್ಸೇ ಈ ಮೂವಿಯ ಸ್ಟೋರಿ. ಹಾಗೆ ಒನ್ ಆಫ್ ದ ಟಾಪ್ ಆ್ಯಂಡ್ ಬೆಸ್ಟ್ ಡೈರೆಕ್ಟರ್ ಉಪೇಂದ್ರ ಡೈರೆಕ್ಷನ್ ಇದೆ. ಈ ಮೂವಿಗೆ 8.6 ರೇಟಿಂಗ್ಸ್ IMDB ಸಿಕ್ಕಿದೆ. ಅಂದಿನ ಕಾಲದಲ್ಲಿ ಮಾಡಿರುವಂಥ ಮೂವಿ ಆದರೂ ಈಗಿನ ಕಾಲಕ್ಕೂ ಬೆಚ್ಚಿ ಬೀಳಿಸುವಂಥ ಸೀನ್ಸ್, ತಲೆ ಗಿಮ್ಮ ಅನ್ನುವಂಥ ಟ್ವಿಸ್ಟ್. ಈ ಮೂವಿ ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ ಒನ್ ಆಫ್ ದ ಬೆಸ್ಟ್ ಮೂವಿ. ಯು ಮಸ್ಟ್ ವಾಚ್ ಇಟ್, ಮೋಸ್ಟ್ ವಾಚಬಲ್. ಆದಷ್ಟು ಬೇಗ ನೋಡಿ. ಇದೆಲ್ಲ ಟಾಪ್ 7 ಮೂವೀಸ್. ಮೇಲೆ ಎಗ್ರೋಬೇಕು, ಕೆಳಗೆ ಉದ್ರೋಬೇಕು ಅನ್ನುವಂಥ ಮೂವಿ. ಹಾರ್ಟ್ ಹುಷಾರು, ವಡೆ ಪಾಯಸ ಆಗಬೇಡಿ ಅನ್ನುವಂಥ ಮೂವಿ. ನೆಕ್ಸ್ಟ್ ವೀಕ್ ಒಳ್ಳೆ ಕಾನ್ಸೆಪ್ಟ್ಗಳ ಜೊತೆ ಬೇರೆ ಟಾಪ್ 7 ಮೂವೀಸ್ನ ತರ್ತೀವಿ. ಅಂಟಿಲ್ ದೆನ್, ಸಿ ಯು.